गुड इवनिंग फ्रेंड्स, वेलकम बैक टू दि देविका टिप्स कन्नड चैनल। बनी नानिवत निम्गे ईवनिंग तंदूरी रोटी माड्ता इदीनि। अदन्न माडोदु याव तर अंत तोर्सिकोड्तीनि। तुंबाने टेस्टी आगिरुत्ते मत्ते वेरी ईजी अंताने हेळबहुदु। याव याव इंग्रीडियंट्स नानु तगोतीनि अंत हेळ्कोड्तीनि। मैदा हिट तगोंडिदीनि नोडि, 3 कप्पष्टु मैदा हिट तगोंडिदीनि। ईग नोडि 3 बट्टलष्टु मेजर्मेंट तगोंडु मैदा हिटन तगोंडिदीनि। अदक्के 1 स्पून अष्टु बेकिंग पौडर, 1 स्पून अष्टु सोडा, बेकिंग सोडान हाकोतिदीनि। इदाद्मेले अदे इदरल्लि सक्करे पुडि स्वल्प सक्करेन मिक्सी जारल्लि पौडर माडि इट्कोंडिद्दे। इदु नोडि ओंदु याव कप्पल् तगोंडिद्दे अदे ओंदु कप्, 3 कप् मैदा आद्रे 1 कप् मोसरु तगोतिदीनि अदे इदर। नेक्स्ट् इदन्न चेन्नागि मिक्स् माड्कोळ्ळोण। मोसरु, बेकिंग् सोडा, बेकिंग् पौडरु, उप्पु, सक्करे पुडि एल्लानू चेन्नागि मिक्स् माड्कोबेकु। नानु आ टैमल्लि उप्पु अंत हेळोदन्न मर्तुबिट्टिदे। उप्पु हाक्बेकाद्रे नोडि इवाग उप्पु हाकोतिदीनि इष्टे फ्रेंड्स। इदन्न चेन्नागि साफ्टागि चपाती इट्किंत स्वल्प साफ्टागि इदन्न ಕೈಯಲ್ಲಿ ಕಲಸ್ಕೊಳ್ಳಿ। ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನು ಸಹ ಪ್ರೆಸ್ ಮಾಡ್ಕೊಳ್ಳಿ। ನಿಮಗೇನಾದರೂ ಮೊಸರು ಶಾರ್ಟೇಜ್ ಆಯಿತು ಅನ್ನೋ ಪಕ್ಷದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಚಿಮುಕಿಸ್ಕೊಂಡು ಈ ಹಿಟ್ಟನ್ನು ಕಲಸ್ಕೋಬೇಕು। ನೀವು ಡಾಬಾ ಸ್ಟೈಲಲ್ಲಿ ತಂದೂರಿ ರೋಟಿನ ನೋಡ್ಬೋದು, ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಆಗ ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಆಗುತ್ತೆ ಅಷ್ಟು ನಾದ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಹಿಟ್ಟನ್ನ. ನಾವು ಹಿಟ್ಟನ್ನ ಎಷ್ಟು ನಾದಿ ಕಲಿಸ್ತೀವಿ ಆಗ ರೋಟಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಹಿಟ್ಟೆಲ್ಲ ಕಲಸಾದ್ಮೇಲೆ ಫೈನಲಾಗಿ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಸ್ಕೊಳ್ಳೋಣ. ಈ ಥರ ಕಲಸ್ಕೊಂಡಾದ ತಕ್ಷಣವೇ ಹೇರ್ ಟೈಟ್ ಕಂಟೈನರು ಅಥವಾ ಒದ್ದೆ ಬಟ್ಟೆಯಲ್ಲಿ ಇದನ್ನು 1 ಅವರ್ ರೆಸ್ಟಿಂಗಾಗಿ ಇಡಬೇಕು. ಆವಾಗೇನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಸ್ಪಾಂಜಿಯಾಗಿ ಸಾಫ್ಟಾಗಿ ಆಗುತ್ತೆ, ಹೇರ್ ಕ್ರ್ಯಾಕ್ ಎಲ್ಲ ಬಿಟ್ಕೊಳ್ಳಲ್ಲ ಹಿಟ್ಟಲ್ಲಿ ಅನ್ನೋದಕ್ಕೋಸ್ಕರ ಈ ಥರ ಇಡೋದು. ಹೇರ್ ಟೈಟ್ ಕಂಟೈನರಲ್ಲಿ 1 ಅವರ್ಗೆ, ಆಫ್ಟರ್ 1 ಅವರ್ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ನನ್ನ ಹತ್ರ ನೋಡಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯಿತು. ಆಫ್ಟರ್ 1 ಅವರ್ ಆದಮೇಲೆ ಅದು ಎಷ್ಟು ಸಾಫ್ಟಾಗಿರುತ್ತೆ ಅಂತ ನೋಡಿ. ಈ ಥರ ಚಪಾತಿ ಹಿಟ್ಟಿನ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅಷ್ಟು ತುಂಬಾ ಸಾಫ್ಟಾಗಿರುತ್ತೆ. ಇದನ್ನು ಚಪಾತಿ ಹಿಟ್ಟು ಥರ ಚೆನ್ನಾಗಿ ಲಟ್ಟಿಸ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು, ನಾನಂತೂ ಚಪಾತಿ ಹಿಟ್ಟು ಅಷ್ಟೇ ತೊಗೊಂಡಿದ್ದು, ಅದೇ ಸೈಜಲ್ಲಿ ಚಪಾತಿ ಹಿಟ್ಟು ಥರ ಒತ್ಕೊಂಡಿದ್ದೀನಿ ನೋಡಿ. ಇದು ಒತ್ತಾದ ತಕ್ಷಣವೇ ನಾವು ಇದನ್ನು ಕರಿ ಎಳ್ಳು ತಪ್ಪಿದ್ರೆ ವೈಟಾಗಿರೋ ಎಳ್ಳನ್ನ ಆ ಚಪಾತಿ ಹಿಟ್ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ಅದೇ ಥರ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಪುನಃ ಇನ್ನೊಂದ್ಸಲ ಲಟ್ಟಣಿಗೆಲಿ ಲಟ್ಟಿಸ್ಕೋಬೇಕು. ಈ ಲಟ್ಟಿಸ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಚಪಾತಿ ನಾವು ಒತ್ತಿ ಲಟ್ಟಿಸಿರೋ ಅಂಥ ತಂದೂರಿ ರೋಟಿನ ತೊಗೊಂಡು ಬ್ಯಾಕ್ ಸೈಡಲ್ಲಿ ನೀರನ್ನ ಸ್ಪ್ರೆಡ್ ಮಾಡಬೇಕು. ಏಕೆ ನೀರನ್ನ ನಾವು ಸ್ಪ್ರೆಡ್ ಮಾಡ್ತೀವಿ ಅಂತೇಳಿದ್ರೆ, ನಾವು ರೊಟ್ಟಿ ಒಂದು ಕಡೆ ನಾವು ನೀರು ಹಾಕಿದ್ದೀವಿಲ್ಲ ಆ ಕಡೆ ಬೆಂದ ತಕ್ಷಣವೇ ನಾವು ಅದನ್ನು ಕಾವಲಿನೇ ಎತ್ತಿ ಉಲ್ಟಾ ಇಟ್ಕೋಬೇಕು. ಆ ರೀಸನ್ಗೋಸ್ಕರ ನಾವು ಆ ಕಡೆ ಬಿದ್ದು ರೊಟ್ಟಿ ಬೆಂದಾದ ತಕ್ಷಣವೇ ಕೆಳಗಡೆ ಬೀಳಬಾರ್ದು ಅನ್ನೋ ರೀಸನ್ಗೋಸ್ಕರ ಆ ಥರ ಹಾಕ್ತೀವಿ ನೋಡಿ. ಇವಾಗ ಯಾವ ಥರ ಹಾಕ್ತೀವಿ ಅಂತ ನೋಡಿ. ಈ ಥರ ರೋಟಿ ಆದ ತಕ್ಷಣವೇ ಈ ಥರ ಸಾಫ್ಟಾಗಿ ರೋಟಿ ಹಾಕಿ ನೆಕ್ಸ್ಟ್ ಅದನ್ನು ಆ ಕಡೆ ಒಂದು ಕಡೆ ಬೆಂದಾದ ತಕ್ಷಣವೇ ಈ ಥರ ಅಲ್ಲೇ ಎತ್ತಿ ಉರುಟಾ ಇಟ್ಕೋಬೇಕು ನೋಡಿ. ಇದಕ್ಕೆ ನಾವು ಆಯಿಲ್ ಹಾಕಿಲ್ಲ, ಬಟರ್ ಹಾಕಿಲ್ಲ, ಏನೂ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಊದ್ಕೋತಾ ಇದೆ ರೋಟಿ ಅಂತ ನೀವೇ ನೋಡಿ. ಅಷ್ಟು ಸಾಫ್ಟಾಗಿ ಮತ್ತು ರೆಸ್ಟೋರೆಂಟ್ ಸೈಡ್ ಸ್ಟೈಲ್ ಥರನೇ ತುಂಬಾ ಚೆನ್ನಾಗಿತ್ತು ತಂದೂರಿ ರೋಟಿ ಅಂತಲೇ ಹೇಳ್ಬೋದು. ಇದ್ರ ಜೊತೆ ನಾನು ವೆಜಿಟೇಬಲ್ಸ್ ಕುರ್ಮಾನು ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಅದನ್ನು ಇನ್ನೊಂದು ದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಾಯ್ತಲ್ವಾ. ಈ ಥರ ಫುಲ್ಲು ಸುತ್ತ ಎಲ್ಲ ಕಡೆ ಬೆಂದ ತಕ್ಷಣವೇ ನಾವು ಉರುಟ ಇಟ್ಕೊಂಡು ನಾವೇನು ಬಟರ್ ಇಟ್ಕೊಂಡಿದ್ವಿ, ನಾವು ನಂದಿನಿ ಬಟರ್ ತಂದಿದೆ, ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಕುಲ್ಚ ಮತ್ತು ವೆಜಿಟೇಬಲ್ ಗ್ರೇವಿ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವ ರೆಸ್ಟೋರೆಂಟು ಬೇಡ, ಯಾವ ಹೋಟಲು ಬೇಡ ಅಂತ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. 1 ಪೀಸ್ ಲೆಮನ್ನು, 1 ಪೀಸ್ ಆನಿಯನ್ನು, 1 ಪೀಸ್ ಕುಕುಂಬರ್ ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು.